ಬೆಂಗಳೂರು ಮಾತ್ರ ಅಲ್ಲ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಇದೆ ಜನ ಓಡಾಟ ತುಂಬಾ ಕಡಿಮೆ ಇದೆ ಪ್ರವಾಸಿ ತಾಣಗಳಂತೂ ಜನ ಇಲ್ಲದೆ ಬಿಕೋ ಅಂತ ಇದೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಇವತ್ತಿನ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ಸ್ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಕಾಫಿನಾಡಿನ ಮುಳ್ಳಯ್ಯನಗಿರಿಯ ಇತಿಹಾಸದ ದಿನಗಳಲ್ಲಿ ಈ ದಿನವನ್ನ ಬ್ಲಾಕ್ ಡೇ ಅಂತಾನೆ ಕರೀಬಹುದು ಯಾಕೆಂತಂದ್ರೆ ಯಾವುದೇ ನಿರ್ಬಂಧ ಇಲ್ಲದಿದ್ರು ಕೂಡ ಕಾಫಿ ನಾಡಿನ ಮುಳ್ಳಯ್ಯನಗಿರಿ ಭಾಗದಲ್ಲಿ ಬಹುತೇಕ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿರುವಂತದ್ದು ನಾನೀಗ ಮುಳ್ಳಯ್ಯನಗಿರಿ ಆ ಮೇಲ್ಭಾಗದಲ್ಲಿ ತುದಿಯಲ್ಲೇ ಇದ್ದೀನಿ ನೋಡಬಹುದು ಇದು ಕರ್ನಾಟಕದ ಅತ್ಯಂತ ಎತ್ತರದ ಪ್ರದೇಶ ಮುಳ್ಳಯ್ಯನಗಿರಿ ಪ್ರದೇಶ ಅಂದ್ರೆ ಈ ಭಾಗಗಳಲ್ಲಿ ಪ್ರತಿ ಶನಿವಾರ ಮತ್ತೆ ಭಾನುವಾರ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ರು ಕೇವಲ ಮುಳ್ಳಯ್ಯನಗಿರಿ ಅಷ್ಟೇ ಅಲ್ಲದೆ ಈ ಚಂದ್ರೋಡ ಪರ್ವತಗಳ ಸಾಲಲ್ಲಿ ಬರುವಂತ ದತ್ತಪೀಠ ಆಗ್ಬಹುದು ಸೀತಲಯ್ಯನಗಿರಿ ಆಗ್ಬಹುದು ಗಾಳಿ ಕೆರೆ ಮಾಣಿಕ್ಯದಾರ ಈ ಈ ರೀತಿಯಾದಂತಹ ಒಂದು ಏಳೆಂಟು ಸ್ಥಳಗಳಲ್ಲಿ ಪ್ರತಿ ವೀಕೆಂಡ್ ನಲ್ಲೂ ಕೂಡ ಸಾವಿರಾರು ಜನ ಸೇರ್ತಾ ಇದ್ರು ಮತ್ತೆ ವಾರ ಪೂರ್ತಿನೂ ಕೂಡ ಜನ ಬರ್ತಾ ಇದ್ರು ಕಳೆದ ಎರಡು ವಾರಗಳಿಂದ ಸರ್ಕಾರ ಕೊರೋನಾ ನಿಯಂತ್ರಣಕ್ಕಾಗಿ ನಿರ್ಬಂಧ ವಿಧಿಸಿದ್ರಿಂದ ಆ ಬಹುತೇಕ ಯಾರು ಕೂಡ ಪ್ರವಾಸಿಗರು ಬಂದಿರಲಿಲ್ಲ ಮುಳ್ಳಯ್ಯನಗಿರಿಯಲ್ಲಿ ಸಂಪೂರ್ಣ ಅಂತಿತ್ತು ಆದ್ರೆ ಸರ್ಕಾರ ನಿನ್ನೆ ಕೂಡ ಏನು ವೀಕೆಂಡ್ ಕರ್ಫ್ಯೂ ಅನ್ನ ವಾಪಸ್ ಪಡೆದಿದೆ ಆದ್ರೂ ಕೂಡ ಮುಳ್ಳಯ್ಯನಗಿರಿ ಭಾಗದಲ್ಲಿ ಬಹುತೇಕ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿರುವಂತದ್ದು ನಾವು ನೋಡಬಹುದು ವಿಜ್ವಲ್ಸಲ್ಲೂ ಕೂಡ ಹೆಚ್ಚಂದೇ ಮುಳ್ಳಯ್ಯನಗಿರಿಯಲ್ಲಿ ಮುಳ್ಳಯ್ಯನಗಿರಿಯ ಗುಡ್ಡದಲ್ಲಿ ಇವತ್ತು ಒಂದು ಹದಿನೈದರಿಂದ ಇಪ್ಪತ್ತು ಮೂವತ್ತು ಜನ ಮಾತ್ರ ಇರುವಂತದ್ದು ಅಂದ್ರೆ ಯಾವುದೇ ನಿರ್ಬಂಧ ಇಲ್ಲ ಯಾರು ಬೇಕಾದ್ರೂ ಪ್ರವಾಸಿಗರು ಬರ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಆದ್ರೂ ಕೂಡ ಪ್ರವಾಸಿಗರು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿರುವಂತದ್ದು ಒಂದ್ ಕಡೆ ಜನ ಆ ಕೊರೋನಾ ಭಯ ಬಿದ್ರ ಅನ್ನೋ ಪ್ರಶ್ನೆ ಕೂಡ ನಿರ್ಮಾಣ ಆಗಿರುವಂತದ್ದು ಯಾಕೆಂದ್ರೆ ನಿರ್ಬಂಧ ಇದ್ದಾಗಲೇ ಕೂಡ ಪ್ರವಾಸಿಗರು ಬೇರೆ ಬೇರೆ ಏನ್ ಹಳ್ಳಿಗಳಲ್ಲಿ ಬರುವಂತ ಕಳ್ಳ ಮಾರ್ಗಗಳ ಮೂಲಕ ಆ ಮುಳೆಯನಗಿರಿ ಭಾಗಕ್ಕೆ ಬಂದು ಇಲ್ಲಿನ ಸೌಂದರ್ಯವನ್ನ ಸವಿತಾ ಇದ್ರು ಆದ್ರೆ ಈ ಬಾರಿ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲದಿದ್ರು ಕೂಡ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ಇಳಿಮುಖ ಆಗಿರುವಂತದ್ದು ಹಾಗಾಗಿ ಏನ್ ದಿನದಿಂದ ದಿನಕ್ಕೆ ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ ಇದರಿಂದ ಆ ಪ್ರವಾಸಿಗರು ಎಲ್ಲ ಒಂದ್ ಕಡೆ ಭಯ ಬಿದ್ರ ಅನ್ನೋಂತಹ ವಾತಾವರಣ ನಿರ್ಮಾಣ ಆಗಿರುವಂತದ್ದು ಜೊತೆಗೆ ಸರ್ಕಾರ ನಿನ್ನೆ ಸಂಜೆ ಕೂಡ ನಿನ್ನೆ ಸಂಜೆ ತಾನೇ ಏನು ಕರ್ಫ್ಯೂ ವೀಕೆಂಡ್ ಕರ್ಫ್ಯೂನ ವಾಪಸ್ ಪಡೆದಿರುವಂಥದ್ದು ಪ್ರವಾಸಿ ಪ್ರಿಯರಿಗೆ ಈ ಒಂದು ಮಾಹಿತಿ ಸಂಕ್ಷಿಪ್ತವಾಗಿ ಸಿಕ್ಕಿದೆಯೋ ಇಲ್ಲೋ ಅನ್ನೋ ಅನ್ನೋ ಅನುಮಾನ ಕೂಡ ಕಡ್ತಾ ಇರುವಂತದ್ದು ಯಾಕೆಂತಂದ್ರೆ ಮುಳ್ಳಯ್ಯನಗಿರಿ ಇವತ್ತಿನ ಸ್ಥಿತಿ ನೋಡಿದ್ರೆ ಆ ಒಂದು ಅನುಮಾನ ಕೂಡ ಕಾಡದೇ ಇರೋದು ಯಾಕೆಂತಂದ್ರೆ ಯಾವುದೇ ನಿರ್ಬಂಧ ಇದ್ದಾಗ್ಲೂ ಕೂಡ ಜನ ನಾವು ದೂರದಿಂದ ಬಂದಿದೀವಿ ಬೆಂಗಳೂರಿಂದ ಬಂದಿದೀವಿ ಮಂಗಳೂರಿಂದ ಬಂದಿದೀವಿ ಹೊರ ರಾಜ್ಯದಿಂದ ಬಂದಿದ್ದೀವಿ ಅಂತ ಚೆಕ್ ಪೋಸ್ಟ್ ಸಿಬ್ಬಂದಿಗಳ ಬಳಿ ಗಲಾಟೆ ಮಾಡ್ತಾ ಇದ್ರು ಸ್ವಲ್ಪ ಹೊತ್ತು ಹೋಗಿ ನೋಡ್ಕೊಂಡು ವಾಪಸ್ ಬರ್ತೀವಿ ಅಂತ ಮನವಿ ಕೂಡ ಮಾಡ್ತಾ ಇದ್ರು ಆದ್ರೆ ಇವತ್ತು ಚೆಕ್ ಪೋಸ್ಟ್ ಸಂಪೂರ್ಣವಾಗಿ ಓಪನ್ ಇರುವಂತದ್ದು ಯಾವುದೇ ನಿರ್ಬಂಧ ಕೂಡ ಇಲ್ಲ ಆದ್ರೂ ಕೂಡ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ಕಂಡ್ರೆ ಒಂದು ಪ್ರವಾಸಿಗರಿಗೆ ಮಾಹಿತಿ ಇಲ್ದಲೇ ಇರುವಂತದ್ದು ಇರಬಹುದು ಅಥವಾ ಕೊರೋನಾ ಈಗಾಗಲೇ ದಿನದಿಂದ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ ಹಾಗಾಗಿ ಪ್ರವಾಸಿಗರು ಕೂಡ ಕೊರೋನಾ ಎದುರುದ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು ಆದ್ರೆ ಜಿಲ್ಲೆಯ ಜನ ಮಾತ್ರ ಯಾವುದೇ ಪ್ರವಾಸಿಗರಿಗೆ ಒಂದು ನಿರ್ಬಂಧ ಕೂಡ ಏರ್ದಲ್ಲೇ ಇರುವಂತದ್ರಿಂದ ಬನ್ನಿ ಸಾಕಷ್ಟು ಪ್ರವಾಸಿಗರು ಬನ್ನಿ ಬೇಕಾದ್ರೆ ಬನ್ನಿ ಇಲ್ಲಿನ ಸೌಂದರ್ಯನ ಸವಿರಿ ಆದ್ರೆ ಬಂದಂತ ಸಂದರ್ಭದಲ್ಲೂ ಕೂಡ ಯಾಕಂದ್ರೆ ರಾಜ್ಯ ದೇಶದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಬರೋ ಬರೋದ್ರಿಂದ ಇಲ್ಲಿನ ಜನಸಾಮಾನ್ಯರ ಆರೋಗ್ಯ ಕೂಡ ಮುಖ್ಯ ಆಗಿರುವಂತದ್ದು ಹಾಗಾಗಿ ಸಾಮಾಜಿಕ ಅಂತರವನ್ನ ಕಾಪಾಡಿ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಅನ್ನು ಕೂಡ ಆಗಾಗ ಸಿಂಪಡಣೆ ಮಾಡ್ಕೊಂತೀರಿ ಬನ್ನಿ ಇಲ್ಲಿನ ಸೌಂದರ್ಯನ ಸವಿರಿ ಆದ್ರೆ ನಿಮ್ಮ ಆರೋಗ್ಯದ ಜೊತೆಗೆ ಜಿಲ್ಲೆಯ ಜನರ ಆರೋಗ್ಯವನ್ನು ಕೂಡ ಕಾಪಾಡಬೇಕು ಅಂತ ಜಿಲ್ಲೆಯ ಜನ ಕೂಡ ಮನವಿ ಮಾಡ್ಕೊಂಡಿರುವಂತದ್ದು ಯಾಕೆಂತಂದ್ರೆ ಬಂದಂತ ಪ್ರವಾಸಿಗರು ಹೋಮ್ ಸ್ಟೇಗಳಲ್ಲಿ ಮತ್ತೆ ರೆಸಾರ್ಟ್ಗಳಲ್ಲಿ ಲಾಡ್ಗಳಲ್ಲಿ ತಂಗೋದ್ರಿಂದ ಒಂದು ಫ್ಯಾಮಿಲಿ ಅವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಫ್ಯಾಮಿಲಿಯಿಂದ ಮತ್ತೊಂದು ಫ್ಯಾಮಿಲಿಗೆ ಹೆಚ್ಚಿ ಜಿಲ್ಲೆಯಲ್ಲೂ ಕೂಡ ಕೊರೋನಾ ತಾಂಡವಾಡದಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ ಹಾಗಾಗಿ ಬನ್ನಿ ಇಲ್ಲಿನ ಸೌಂದರ್ಯನ ಸವಿರಿ ಆದ್ರೆ ನಿಮ್ಮ ಆರೋಗ್ಯದ ಜೊತೆಗೆ ಜಿಲ್ಲೆಯ ಜನರ ಆರೋಗ್ಯವನ್ನು ಕಾಪಾಡಿ ಅಂತ ಜಿಲ್ಲೆಯ ಜನ ಪ್ರವಾಸಿಗರಿಗೆ ಮನವಿ ಮಾಡ್ಕೊಂಡಿರುವಂತದ್ದು ಕ್ಯಾಮೆರಾಮನ್ ಪುನೀತ್ ಜೊತೆ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಗಳೂರು ಒಮೈಕ್ರೋನ್ ಹಾಗೂ ಕೊರೋನಾಗೆ ಒಂದು ತಡೆ ಓಡಲಿಕ್ಕೆ ಎರಡು ವಾರಗಳ ಕಾಲ ವೀಕೆಂಡ್ ಕರ್ಫ್ಯೂ ರಾಜ್ಯ ಸರ್ಕಾರ ಜಾರಿ ಮಾಡಿತ್ತು ಆದರೆ ಆದ್ರೆ ಏನು ಒಂದರ ವೀಕೆಂಡ್ ಲಾಕ್ಡೌನ್ನ ತೆರವು ಮಾಡಲಾಗಿದೆ ವೀಕೆಂಡ್ ಲಾಕ್ಡೌನ್ ತೆರವು ಮಾಡಿದ್ರು ಕೂಡ ಏನು ಅಂತಂದ್ರೆ ವಿಜಯಪುರದ ಸುಪ್ರಸಿದ್ಧವಾದಂತಹ ಗೋಲ್ ಗುಂಬಾಜ್ ಏನು ಪ್ರವಾಸಿ ತಾಣ ಇದೆ ಇದರ ವೀಕ್ಷಣೆಗೆ ಬರುವಂತಹ ಪ್ರವಾಸಿಗರಲ್ಲಿ ಇಳಿಮುಖ ಕಂಡು ಬರ್ತಾ ಇದೆ ನೀವು ನೋಡ್ತಿರ್ಬೋದು ಯಾವ ರೀತಿ ಖಾಲಿ ಖಾಲಿ ಇದೆ ಅಂತ ಹೇಳಿ ಯಾಕಂದ್ರೆ ಶನಿವಾರ ಮತ್ತು ರವಿವಾರ ಎರಡು ದಿನ ಬಂದ್ರೆ ಸಾಕು ತುಂಬಿ ತುಳುಕ್ತಾ ಇತ್ತು ಒಂದು ಗೋಲ್ಗುಂಬಸ್ ಸೇರಿದಂತೆ ವಿಜಯಪುರ ನಗರದ ಮತ್ತು ಸೇರಿದ ಜಿಲ್ಲೆಯಲ್ಲಿ ಬರುವಂತಹ ಪ್ರವಾಸಿ ತಾಣಗಳೆಲ್ಲ ಆದರೆ ಪ್ರವಾಸಿಗರಿಲ್ದಾನೆ ಒಂದು ಬಣಬಳಿಸ್ತಾ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದು ವೀಕೆಂಡ್ ಏನು ಕರ್ಫ್ಯೂ ಇತ್ತು ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಜನ ಜನರು ಬರ್ತಾ ಇರಲಿಲ್ಲ ಆದರೆ ವೀಕೆಂಡ್ ಕರ್ಫ್ಯೂನ ತೆರೆದ ತೆರವು ಮಾಡಿದ್ರು ಇದುವರೆಗೂ ಕೂಡ ಏನು ಅಂತಂದ್ರೆ ಜನರು ಈ ಕರ್ಫ್ಯೂ ಇರಬಹುದು ಅಥವಾ ಬಸ್ಗಳ ಸೌಕರ್ಯ ಇರುತ್ತೋ ಇಲ್ವೋ ಅಥವಾ ವಾಹನಗಳನ್ನು ತೆಗೆದುಕೊಂಡು ಹೋದಾಗ ಮತ್ತೆ ನಮ್ಗೆ ಅಡೆತಡೆ ಆಗುತ್ತೋ ಈ ಎಲ್ಲ ಹಿನ್ನೆಲೆಯಲ್ಲಿ ಅನೇಕ ಜನರಿಗೆ ವೀಕೆಂಡ್ ಕರ್ಫ್ಯೂನ ತೆರೆದಿದ್ದು ತೆರವುಗೊಳಿಸಿರೋದು ಕೂಡ ಗಮನಕ್ಕಿಲ್ಲದ ಅನ್ಸುತ್ತೆ ಅದೇ ಕಾರಣಕ್ಕೆ ಏನಂತಂದ್ರೆ ಪ್ರವಾಸಿಗರು ಕಡಿಮೆ ಆಗಿದ್ದಾರೆ ಅಂತ ಹೇಳ್ಬೋದು ನೀವು ನೋಡ್ತಿರ್ಬೋದು ಯಾಕಂದ್ರೆ ಸದಾ ಕಾಲ ಏನು ಅಂತಂದರೆ ಗೋಲ್ ಗುಂಬಸ್ ಪ್ರಮುಖವಾಗಿ ಗೋಲ್ ಗುಂಬಸ್ ಏನಿದೆ ಇದನ್ನ ನೋಡಲಿಕ್ಕೆ ದೇಶ ವಿದೇಶಗಳು ಸೇರಿದಂತೆ ಹೊರ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಿಂದ ಕೂಡ ಜನರು ಬರ್ತಾ ಇದ್ರು ಆದರೆ ಏನು ಒಂದು ನೈಟ್ ಕರ್ಫ್ಯೂ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ರು ಅದ್ರ ಜೊತೆಗೆ ಏನು ಅಂತಂದ್ರೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ರು ಇದರ ಹಿನ್ನೆಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಇದೆಯಾ ಇಲ್ವೋ ಅನ್ನೋ ಒಂದು ಸರಿಯಾದ ಮಾಹಿತಿ ಇಲ್ಲದ ಕೊರತೆ ಇರೋ ಕಾರಣಕ್ಕಾಗಿ ಅನೇಕ ಪ್ರವಾಸಿಗರು ಕಡಿಮೆ ಆಗಿದ್ದಾರೆ ಅಂತ ಹೇಳ್ಬೋದು ಪ್ರವಾಸಿಗರಿಲ್ದಾನೆ ಏನು ಅಂತಂದ್ರೆ ವಿಜಯಪುರದ ಪ್ರವಾಸಿ ತಾಣಗಳು ಇದೀಗ ಬಡಮಡಿಸ್ತಾ ಇದ್ದಾವೆ ಇನ್ನು ಗೋಲ್ಗುಂಬ ಸೇರಿದಂತೆ ವಿಜಯಪುರ ನಗರದಲ್ಲಿ ಬರುವಂತಹ ಎಲ್ಲ ಪ್ರವಾಸಿ ತಾಣಗಳ ಪರಿಸ್ಥಿತಿ ಕೂಡ ಈಗೂ ಇದೇ ಆಗಿದೆ ಇನ್ನು ಇವತ್ತಿನಿಂದ ಅಂದ್ರೆ ಏನು ಇವತ್ತು ವೀಕೆಂಡ್ ಒಂದು ಕರ್ಫ್ಯೂ ತೆರವುಗೊಂಡಿದೆ ಇದು ಈಗ ಸುದ್ದಿ ಪ್ರಸಾರ ಆಗಿ ಮತ್ತೆ ಜನಕ್ಕೆಲ್ಲ ಇದ್ರ ಬಗ್ಗೆ ಮಾಹಿತಿ ಹೋದ ನಂತರ ನಾಳೆ ಅಥವಾ ಮುಂದಿನ ವಾರದಿಂದ ಮತ್ತೆ ಯಥಾಸ್ಥಿತಿ ಮತ್ತೆ ಪ್ರವಾಸಿಗರು ಬರುವಂತ ನಿರೀಕ್ಷೆ ಇದೆ ವಿಜಯಪುರ ಪಬ್ಲಿಕ್ ಟಿವಿಗಾಗಿ ರಾಜ್ಯ ಸರ್ಕಾರ ವೀಕೆಂಡ್ ಲಾಕ್ ಡೌನ್ ತೆರವುಗೊಳಿಸಿದೆ ಆದರೆ ಪ್ರವಾಸಿಗರ ಸ್ವರ್ಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಿಗರು ಈಗ ಕಡಲ ತೀರಕ್ಕೆ ಬರ್ತಾ ಇಲ್ಲ ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರದಲ್ಲಿ ಇಲ್ಲಿ ಯಾವ ರೀತಿಯ ಸನ್ನಿವೇಶ ಇದೆ ಅನ್ನೋದನ್ನು ತೋರಿಸ್ತೀನಿ ಕರಾವಳಿ ಭಾಗದಲ್ಲಿ ಕಡಲ ತೀರಗಳಿಗೆ ವೀಕೆಂಡ್ ಅಂದ ತಕ್ಷಣ ಜನರು ಅದರಲ್ಲೂ ಪ್ರವಾಸಿಗರು ಅತಿ ಹೆಚ್ಚು ಈ ಭಾಗದಲ್ಲಿ ಬರ್ತಾ ಇದ್ರು ಆದ್ರೆ ನೀವು ನೋಡಬಹುದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಬೀಚ್ ಖಾಲಿ ಹೊಡಿತಾ ಇದೆ ಅಂತೇಳಿ ಪ್ರವಾಸಿಗರು ಪ್ರತಿದಿನ ಈ ಭಾಗದಲ್ಲಿ ತುಂಬಿ ತುಳುಕ್ತಾ ಇದ್ರು ಯಾಕೆಂದ್ರೆ ವೀಕೆಂಡ್ ಅಂದಾಗ ಸಾಕಷ್ಟು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ ಇರಬಹುದು ಹೊರ ರಾಜ್ಯಗಳಿಂದಲೂ ಕೂಡ ಜನರು ಬರ್ತಾ ಇದ್ರು ಆದ್ರೆ ಕರೋನಾ ಎಂಬ ಒಂದು ಆರ್ಭಟ ಇವತ್ತು ಪ್ರವಾಸಿಗರ ಸಂಖ್ಯೆಯನ್ನು ವಿರಳವಾಗಿರುವಂತದನ್ನ ಕಾಣಬಹುದು ನೀವು ನೋಡಬಹುದು ಈ ಭಾಗದಲ್ಲಿ ವಾಟರ್ ಸ್ಪೋರ್ಟ್ಸ್ಗಳು ಈ ಭಾಗದಲ್ಲಿ ಹೆಚ್ಚು ಪ್ರ ಪ್ರಚಲಿತ ಇರುವಂಥದ್ದು ಆದರೆ ಇವತ್ತು ನೀವು ನೋಡಿದರೆ ಆಶ್ಚರ್ಯ ಆಗ್ತದೆ ಜನರಲ್ಲಿ ಇನ್ನೂ ಕೂಡ ಭಯ ಇರುವಂಥದ್ದು ಈಗ ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಈ ಸಂದರ್ಭದಲ್ಲಿ ಇರ್ತಾ ಇದ್ರು ಆದರೆ ಖಾಲಿ ಹೊಡೆತಾ ಇದೆ ಈಗ ವಾಟರ್ ಸ್ಪೋರ್ಟ್ಸ್ಗಳು ಕೂಡ ಈಗ ಸ್ತಬ್ಧವಾಗಿರುವಂಥದ್ದು ಇನ್ನು ಎಲ್ಲ ಒಂದಿಷ್ಟು ಬೆರಳೆಣಿಕೆಯಷ್ಟು ಜನ ಮಾತ್ರ ಈ ಭಾಗದಲ್ಲಿ ಇರೋದನ್ನು ನೋಡ್ಬೋದು ಇನ್ನು ವಾಟರ್ ಆಕ್ಟಿವಿಟೀಸ್ ಅನ್ನು ನಡೆಸುವಂತಹ ಕಚೇರಿಯೂ ಕೂಡ ಇದೆ ಈ ಕಚೇರಿಯನ್ನು ನೋಡ್ಬೋದು ಒಂದಿಷ್ಟು ಕೇವಲ ಒಂದಿಷ್ಟು ಬೆರಳೆಣಿಕೆಯಷ್ಟು ಜನರು ಮಾತ್ರ ಈ ಭಾಗದಲ್ಲಿ ಇರೋದನ್ನು ನೀವು ಗಮನಿಸ್ಬೋದು ಯಾಕಂತಂದರೆ ವೀಕೆಂಡ್ ಇದ್ದಾಗ ಹೆಚ್ಚು ಜನರು ಬರ್ತಾಯಿದ್ರು ಅವರು ಕೂಡ ಇವತ್ತು ನಿರೀಕ್ಷೆಯನ್ನು ಇಟ್ಟಿದ್ರೆ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ ಅನ್ನು ತೆಗೆದಿದೆ ಹಾಗಾಗಿ ಪ್ರವಾಸಿಗರು ಇವತ್ತು ಹೆಚ್ಚು ಬರ್ಬೋದು ಅನ್ನೋ ಕಾರಣಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಆದರೆ ನೀವು ನೋಡ್ಬೋದು ಈ ಭಾಗದಲ್ಲಿ ಇಷ್ಟೊತ್ತಾದರೂ ಕೂಡ ಪ್ರವಾಸಿಗರು ಈ ಭಾಗಕ್ಕೆ ಬರ್ತಾ ಇಲ್ಲ ಬೀಚ್ ಬಿಕೋ ಅಂತ ಇದೆ ಖಾಲಿ ಖಾಲಿ ಹೊಡಿತಿದೆ ಜನರಲ್ಲಿ ಭಯ ಇನ್ನೂ ಕೂಡ ಇರುವಂಥದ್ದು ಕರೋನಾ ಹೆಚ್ಚಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಕಾರವಾರದಲ್ಲಿ ಪ್ರತಿದಿನ ಪಾಸಿಟಿವ್ ರೇಟ್ಗಳು ಕೂಡ ಹೆಚ್ಚಾಗ್ತಾ ಇರೋದು ಹೀಗಾಗಿ ಜನರಲ್ಲಿ ಭಯ ಆವರಿಸಿರೋದ್ರಿಂದಾಗಿ ಈಗ ಕಡಲ ತೀರಕ್ಕೆ ಪ್ರವಾಸಿಗರು ಬರುವಂತಹ ಸಂಖ್ಯೆಯಲ್ಲಿ ಗಣೀಯ ಇಳಿಕೆ ಕಂಡಿರುವಂತದ್ದು ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ ಜನ ಈ ತರ ಹೊರಗೆ ಬರಲ್ಲ ಮನೆಯಲ್ಲೇ ಇರ್ತಾರೆ ಎಲ್ಲೂ ಓಡಾಡಲ್ಲ ಅನ್ನೋದೇ ಆಗಿದ್ರೆ ವೀಕೆಂಡ್ ಲಾಕ್ ಡೌನ್ ಮಾಡೋ ಅವಶ್ಯಕತೆನೆ ಇರಲಿಲ್ಲ ವೀಕೆಂಡ್ ಲಾಕ್ ಡೌನ್ ವಾಪಸ್ ತೆಗೆದರೂ ಕೂಡ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಕೊರೋನಾಗ ಹೆದರಿದ್ದಾರೆ ತಮ್ಮ ತಮ್ಮ ಜೀವ ರಕ್ಷಣೆಗೆ ತಾವೇ ನಿಂತಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಅಷ್ಟೇ